ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪುರಾಣಗಳು ಉಲ್ಲೇಖಿಸುವ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಈ ಸ್ಥಳದಿಂದ ತೆರಳುತ್ತಿದ್ದಾಗ ಜಟಾಯು ಆತನಿಗೆ ಅಡ್ಡ ಬರುತ್ತದೆ. ರಾವಣನು ಸಿಟ್ಟಿನಿಂದ ಪಕ್ಷಿಯ ರೆಕ್ಕೆಗಳನ್ನು ತುಂಡರಿಸಿ ಮುಂದೆ ತೆರಳುತ್ತಾನೆ. ಶ್ರೀರಾಮನು ಸೀತಾನ್ವೇಷಣೆ ಮಾಡುತ್ತಾ ಆಗಮಿಸಿದಾಗ ಜಟಾಯು ಇದೇ ಸ್ಥಳದಲ್ಲಿ ಬಿದ್ದು ನೋವಿನಿಂದ ಹೊರಳಾಡುತ್ತಿರುತ್ತದೆ. ಅದನ್ನು ಕಂಡ ಶ್ರೀರಾಮ ಲೇಪಕ್ಷಿ ಎಂದು ಕೂಗುತ್ತಾನೆ. ಲೇಪಕ್ಷಿ ಎಂದರೆ ಹೆದ್ದೇಳು ಪಕ್ಷಿ ಎಂದರ್ಥ. ಅದಕ್ಕೋಸ್ಕರ ಈ ಸ್ಥಳಕ್ಕೆ ಲೇಪಕ್ಷಿ ಎಂಬ ಹೆಸರು ಬಂದಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿಸಿದಂತಹ ವೀರಭದ್ರ ಸ್ವಾಮಿಯ ದೇವಸ್ಥಾನ ಇದು. ನಾವು ಮೊದಲಿಗೆ ಇಲ್ಲಿ ಗಣೇಶನ ದರ್ಶನವನ್ನು ಮಾಡುತ್ತೇವೆ. ಅಡುಗೆ ಮಾಡುವಷ್ಟರಲ್ಲಿ ಶಿಲ್ಪಿಯು ನಾಗಲಿಂಗವನ್ನು ಕೆತ್ತುತ್ತಾನೆ. ತಾಯಿ ಅಡುಗೆ ಮುಗಿಸಿ ಬಂದಾಗ ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಾಳೆ. ಕಣ್ಣುಗಳು ತಾಗಿ ಬಿರುಕು ಮೂಡುತ್ತದೆ. ದೇವಾಲಯವು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವುದೇ ಈ ನೇತಾಡುವ ಕಂಬದಿಂದ. ಈ ಸ್ತಂಭವು ನೆಲವನ್ನು ಸ್ಪರ್ಶಿಸಿಲ್ಲ. ಒಂದು ತೆಳುವಾದ ಬಟ್ಟೆಯನ್ನು ಕಂಬದ ಒಂದು ಕಡೆಯಿಂದ ಹಾಕಿ ಮತ್ತೊಂದು ಕಡೆ ತೆಗೆಯಬಹುದು. ಒಂದೊಂದು ಕಂಬಗಳ ಮೇಲೆ ಕೆತ್ತಿರುವ ಆ ಕೆತ್ತನೆಗಳು ನಮಗೆ ನಮ್ಮ ಸಂಸ್ಕೃತಿಯನ್ನು ನಮಗೆ ತಿಳಿಸ್ಕೊಡ್ತಾ ಇರುತ್ತೆ. ಇದು 108 ದಳಗಳ ತಾವರೆ. ಸಂಗೀತ ವಾದ್ಯ ಕಲೆಗಳು ನಮಗೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ನ್ಯಾಚುರಲ್ ಪೇಂಟಿಂಗ್ ಸ್ವಲ್ಪ ಸಹ ಅದರ ಬಣ್ಣನ ಅದು ಕಳೆದುಕೊಂಡಿಲ್ಲ. ಬನ್ನಿ ಈಗ ನಾವೆಲ್ಲರೂ ಹೋಗಿ ದೇವರ ದರ್ಶನ ಮಾಡೋಣ. ವೀರಭದ್ರ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಶಿವ ಪಾರ್ವತಿಯರ ಕಲ್ಯಾಣ ಮಂಟಪ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಯಾಕೆ ತಡ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.